इवत्तु इडी राजधानी अक्षरशः नडुगि होगित्तु। शालेगे मक्कळन्नु कळुहिसिद्द पोषकरु फुल टेंशन आगोगिद्रु। ಶಾಲೆಗಳ ಮುಂದಿನ ಪೊಲೀಸರ ಸೈರನ್ ಸದ್ದಿಗೆ ಮಕ್ಕಳು ಟೆನ್ಷನ್ ಆಗಿದ್ರು। ಅಷ್ಟಕ್ಕೂ ಅಲ್ಲೇ ಆಗಿದ್ದೇನು ಈ ಸ್ಟೋರಿ ನೋಡಿ। ಬಾಂಬ್ ಬಿಟ್ಟಿದೀವಿ ಮಕ್ಕಳು ಜೋಪಾನ 14 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಾಂಬ್ ಬೆದರಿಕೆಯಿಂದ ಪೋಷಕರು ತಲ್ಲಣ इवत्तु इडी राजधानिया पोषकरु बेच्चि बिद्दिद्रु। शालेगे होगिरो तम्म मक्कळिगे एनायितु अन्नो आतंकवे मने माडित्तु। पोषकर ई टेंशन गे कारणवागिद्दु ओंदु इमेल बेदरिके। निम्म शालेयल्लि बॉम्ब इट्टिद्देवे शीघ्रदल्ले ब्लास्ट आगुत्ते अन्नो आ ओंदु मेसेज केवल ओंदु शालेगे बंदिद्दल्ल ನಗರದ ಬರೊಬ್ಬರಿ 14 ಶಾಲೆಗಳಿಗೆ ಬಂದಿದ್ದ ಮೆಸೇಜ್। ಈ ಇಮೇಲ್ ನೋಡಿದ ತಕ್ಷಣ ಆಯಾ ಶಾಲಾ ಸಿಬ್ಬಂದಿಗಳು ಮಕ್ಕಳು ಮನೆಯಲ್ಲಿದ್ದ ಪೋಷಕರು ನಡುಗಿ ಹೋಗಿದ್ರು। ಶಾಲೆಯಲ್ಲಿ ಬಾಂಬ್ ಬಿಟ್ಟಿರೋದಾಗಿ ಇಮೇಲ್ ಬಂದ ಹಿನ್ನೆಲೆ ಶಾಲಾ ಸಿಬ್ಬಂದಿ ಕೂಡಲೇ ಮಕ್ಕಳ ಪೋಷಕರಿಗೆ ಕರೆ ಮಾಡಿ ಬಂದು ಮಕ್ಕಳನ್ನು ಕರ್ಕೊಂಡು ಹೋಗಲು ಹೇಳಿದರು। ಪೋಷಕರು ಆತಂಕದಿಂದಲೇ ಶಾಲೆಗಳತ್ತ ದೌಡಾಯಿಸಿದರು। ಈ ಸ್ಕೂಲ್ಗೆ ದೂರವಾಣಿ ಮುಖಾಂತರ ಯಾರೋ ಫೋನ್ ಮಾಡಿ ಕಿಡಿಗೇಡಿಗಳು ಬಾಂಬ್ ಬಿಟ್ಟಿದೀವಿ ಅಂತ ಹೇಳಿದ್ದಾರೆ। ಹೋಗಬೇಕು ಮಕ್ಕಳನ್ನ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ। ಇಲ್ಲ ನಮಗೂ ತುಂಬಾ ಆತಂಕ ಆಗ್ತಾ ಇದೆ। ನಾವು ಪೋಷಕರಾಗಿ ನಮಗೆ ನಮ್ಮ ಮಕ್ಕಳಲ್ಲಿ ತುಂಬಾ ಆತಂಕವಾಯಿತು। ಮಕ್ಕಳು ಒಳಗಡೆ ಇದ್ದಾರಪ್ಪ ಯಾವ ರೀತಿ ಆಚೆ ಬರ್ತಾರೆ ಬೇಗ ಹೋಗಿ ನೋಡಬೇಕು ಬೇಗ ಕರ್ಕ ಆಚೆ ಬರಬೇಕು ಅಂತ। ಸೊ ನಮಗೂ ಗಾಬರಿ ಆಯಿತು। ನ್ಯೂಸ್ ಆಮೇಲೆ ನಾವು ಸ್ಕೂಲ್ಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ವಿ। ಅವರು ಸ್ಕೂಲ್ ಮಕ್ಕಳನ್ನೆಲ್ಲ ನಾವು ಒಂದಕಡೆ ಅಸೆಂಬಲ್ ಮಾಡಿದೀವಿ। ಎಲ್ಲ ಮಕ್ಕಳೆಲ್ಲ ಆರಾಮಾಗಿದ್ದಾರೆ ಮತ್ತೆ ಮಕ್ಕಳಿಗೆ ಏನು ಗೊತ್ತಿಲ್ಲ। ನಾವು ಸ್ಕೂಲ್ ಮಕ್ಕಳನ್ನ ಸೇಫ್ ಮಾಡಿದೀವಿ। ಈ ತರ ಎಲ್ಲರೂ ಪೇರೆಂಟ್ಸ್ ಅವರು ಸ್ವಲ್ಪ ಸ್ವಲ್ಪ ಜನ ಬಂದು ಕರ್ಕೊಂಡು ಹೋಗ್ತಾರೆ। ಪೋಷಕರು ಶಾಲೆಯತ್ತ ಬರೋ ಮೊದಲೇ ಪೊಲೀಸರು ಬಾಂಬ್ ಸ್ಕ್ವಾಡ್ ಶ್ವಾನದಳ ಕೂಡ ಬಂದು 14 ಶಾಲೆಗಳಲ್ಲಿ ಸಂಪೂರ್ಣ ಪರಿಶೀಲನೆ ನಡೆಸಿತ್ತು। ಹಾಗಿದ್ರೆ ಯಾವ ಯಾವ ಶಾಲೆಗಳಿಗೆ ಇವತ್ತು ಬಾಂಬ್ ಬೆದರಿಕೆ ಕರೆ ಬಂದಿತ್ತು ಅನ್ನೋದನ್ನ ನೋಡೋದಾದ್ರೆ ಮಹದೇವಪುರದ ಗೋಪಾಲನ್ ಇಂಟರ್ನ್ಯಾಷನಲ್ ಸ್ಕೂಲ್, ವರ್ತೂರಿನಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್, ಮಾರತಹಳ್ಳಿಯ ನ್ಯೂ ಅಕಾಡೆಮಿ ಸ್ಕೂಲ್, ಹೆಣ್ಣೂರಿನ ಸೆಂಟ್ ವಿನ್ಸೆಂಟ್ ಸ್ಕೂಲ್, ಗೋವಿಂದಪುರದ ಇಂಡಿಯನ್ ಪಬ್ಲಿಕ್ ಸ್ಕೂಲ್, ಹೆಬ್ಬಗೋಡಿಯ ಎಬಿನೈಸರ್ ಶಾಲೆ, ಬೇಗೂರಿನ ರೆಡ್ ಬ್ರಿಗೇಡ್ ಶಾಲೆ ಹಾಗೂ ಕೊಪ್ಪ ಬೇಗೂರು ರಸ್ತೆಯ ಕ್ಯಾಡರ್ ಸ್ಕೂಲ್ಗೂ ಬಾಂಬ್ ಬೆದರಿಕೆಯ ಮೇಲ್ ಬಂದಿತ್ತು। ಇದರ ಜೊತೆಗೆ ಹೈಗ್ರೌಂಡ್ಸ್ನಲ್ಲಿರೋ ಸೋಫಿಯಾ ಸ್ಕೂಲ್, ಚಿಕ್ಕಜಾಲದಲ್ಲಿರೋ ಸ್ಟೋನಿ ಹಿಲ್ ಸ್ಕೂಲ್, ಕೋಡಿಗೆ ಹಳ್ಳಿಯ ಟ್ರಿಯೋ ಸ್ಕೂಲ್, ವಿದ್ಯಾರಣ್ಯಪುರದ ವ್ಯಾಸಾ ಸ್ಕೂಲ್, ಸರ್ಜಾಪುರದ ಕುನ್ಸ್ ಕ್ಯಾಪ್ಸ್ ಕೋಲಂ ಇಂಟರ್ನ್ಯಾಷನಲ್ ಸ್ಕೂಲ್, ಬನ್ನೇರುಘಟ್ಟದ ಕ್ಯಾಂಡರ್ ಸ್ಕೂಲ್ಗೂ ಬೆದರಿಕೆ ಕರೆ ಬಂದಿವೆ। ಬಾಂಬ್ ಬೆದರಿಕೆ ಇಮೇಲ್ನಲ್ಲಿ ಏನಿತ್ತು ಅನ್ನೋದನ್ನ ನೋಡೋದಾದ್ರೆ ನಿಮ್ಮ ಶಾಲೆಯಲ್ಲಿ ನಾವು ತುಂಬಾ ಪವರ್ಫುಲ್ ಬಾಂಬ್ ಇರಿಸಿದ್ದೇವೆ, ಶಾಲೆ ಆವರಣದಲ್ಲೇ ಬಾಂಬ್ ಇರಿಸಲಾಗಿದೆ, ಇದು ಜೋಕ್ ಅಲ್ಲ, ಪೊಲೀಸರಿಗೆ ಮಾಹಿತಿ ನೀಡಿ, ಇದು ನಿಮ್ಮನ್ನ ಸೇರಿ ನೂರಾರು ಜೀವಗಳ ಪ್ರಶ್ನೆ, ತಡ ಮಾಡಬೇಡಿ, ಎಲ್ಲವೂ ನಿಮ್ಮ ಕೈಯಲ್ಲಿದೆ ಅಂತ ಅನಾಮಧೇಯರು ಮೇಲ್ ಮಾಡಿದ್ರು। ಇದು ಬೆದರಿಕೆ ಮೇಲ್ ಹಿನ್ನೆಲೆ ಕಾರ್ಯಪ್ರವೃತ್ತರಾದ ಪೊಲೀಸರು ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ತಪಾಸಣೆ ನಡೆಸಿದ್ರು। ಶಾಲೆಯ ಪ್ರತಿ ಇಂಚಿಂಚು ಜಾಲಾಡಿದ್ರು। ಅನುಮಾನಾಸ್ಪದವಾಗಿ ಯಾವುದೇ ವಸ್ತುಗಳು ಪತ್ತೆಯಾಗಿಲ್ಲ, ಹೀಗಾಗಿ ಇದೊಂದು ಹುಸಿ ಬಾಂಬ್ ಕರೆ ಎಂದು ದೃಢಪಡಿಸಿಕೊಂಡು ವಾಪಸ್ ತೆರಳಿದ್ರು। ಇಲ್ಲಿ ಪೊಲೀಸರು ಹೋಗಿ ನಮ್ಮ ಅಲ್ಲಿ ಲೋಕ ಸ್ಥಳೀಯ ಪೊಲೀಸರು ಚೆಕ್ ಮಾಡಲಿಕ್ಕೆ ಕ್ರಮ ಕೊಡ್ತಾ ಇದ್ದಾರೆ ಮತ್ತೆ ಇಲ್ಲ ಈಗ ಏನು ಮೇಲ್ ಬಂದಿದೆ ಅವರು ಹೋಗ್ತಾರೆ ಚೆಕ್ ಮಾಡ್ತಾರೆ ಇಲ್ಲ ಆ ವಿಷಯ ಸಾಕ್ರೆ ಅದು ಆದ್ಮೇಲೆ ಏನ್ ಮಾಹಿತಿ ಬರುತ್ತೆ ಚೆಕ್ ಆದ್ಮೇಲೆ ನಿಮ್ಗೆ ಅವಾಗ ಹೇಳ್ತೀವಿ। ಹುಸಿ ಬಾಂಬ್ ಬೆದರಿಕೆ ಕಳುಹಿಸಿದ್ಯಾರು, ಎಲ್ಲಿಂದ ಕಳುಹಿಸಿದ್ರು ಅನ್ನೋದೆಲ್ಲವನ್ನ ಇದೀಗ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ। ಪ್ರಾಥಮಿಕ ತನಿಖೆಯಲ್ಲಿ ಕೇವಲ ಬೆದರಿಸುವ ತಂತ್ರ ರೂಪಿಸಿಕೊಂಡಿರುವುದು ಗೊತ್ತಾಗಿದೆ। ಸೈಬರ್ ಕ್ರೈಂ ಪೊಲೀಸರು 3 ತಂಡಗಳನ್ನಾಗಿ ಮಾಡಿ ಇದರ ಹಿಂದೆ ಯಾರ ಕೈವಾಡ ಇದೆ ಅಂತ ಈಗಾಗಲೇ ಕಾರ್ಯಾಚರಣೆ ಮಾಡುತ್ತಿದ್ದಾರೆ। ಮಂಜುನಾಥ್ ಚಂದ್ರ, ಕ್ರೈಂ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು। ಬೆಂಗಳೂರಿಗೆ ಕೇಡುಗಾಲ ಬಂದಿದೆ, ರಾಜಕೀಯ ಮೇಲಾಟ ನೋಡಿ ನೋಡಿ ಉದ್ಯಮಿಗಳು ಬೇಸತ್ತು ಹೋಗಿದ್ದಾರೆ। ಇಷ್ಟು ದಿನ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕ್ತಿದ್ರು, ಈಗ ಮೋದಿ ಸರ್ಕಾರಕ್ಕೆ ದೂರು ಕೊಟ್ಟಿದ್ದಾರೆ। ಬೆಂಗಳೂರಿನ ಮಾನ ಉಳಿಸಿ ಅಂತ ಮೋಹನ್ ದಾಸ್ ಪೈ ಮಾಡಿದ ಒಂದು ಟ್ವೀಟ್ ಈಗ ವಿಶ್ವ ಮಟ್ಟದಲ್ಲಿ ಸುದ್ದಿಯಾಗಿದೆ। ನ್ಯೂಸ್ 18 ಕನ್ನಡದ ಬೆಂಗಳೂರು ಕಾಪಾಡಿ ಅಭಿಯಾನಕ್ಕೆ ಸಖತ್ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ।
ಬೆಂಗಳೂರು ಬೆಂಗಳೂರಾಗಿ ಉಳಿದಿಲ್ಲ. ಧರ್ಮ ಸಂಕಟ, ಅಭಿವೃದ್ಧಿ ಇಲ್ಲದ ಆಡಳಿತದಿಂದ ವಿಶ್ವದೆಲ್ಲೆಡೆ ಬೆಂಗಳೂರು ಮಾನ ಹರಾಜಾಗ್ತಿದೆ. ಮೊನ್ನೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಶಾ ಧರ್ಮ ಸಂಘರ್ಷದಲ್ಲಿ ಬೆಂಗಳೂರಿನ ಮಾನ ಉಳಿಸಿ ಅಂತ ಟ್ವೀಟ್ ಮಾಡಿದ್ರು. ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈಗ ಮೋಹನ್ ದಾಸ್ ಪೈ ಹಾಕಿರೋ ಒಂದು ಟ್ವೀಟ್ ಮತ್ತೆ ವಿಶ್ವದಾದ್ಯಂತ ಸುದ್ದಿ ಮಾಡಿದೆ. ದೇಶಕ್ಕೆ ತೆರಿಗೆ ಕಟ್ಟುವ ನಗರಗಳಲ್ಲಿ ಬೆಂಗಳೂರು ಎರಡನೇ ಸ್ಥಾನ. ಆದ್ರೂ ಟ್ರಾಫಿಕ್, ಗುಂಡಿ ರಸ್ತೆ, ನೀರು, ಪಾರ್ಕಿಂಗ್ ಪ್ರಾಬ್ಲಮ್ ಯಾಕೆ? ಸರಣಿ ಟ್ವೀಟ್ ಮಾಡಿ ಮೋಹನ್ ದಾಸ್ ಪೈ ಆಕ್ರೋಶ. ಬೆಂಗಳೂರು ತೆರಿಗೆ ಪಾವತಿಸುವ ನಗರಗಳಲ್ಲಿ ಎರಡನೇ ಸ್ಥಾನ ಪಡೆದಿದೆ. 2021-22 ಸಾಲಿನಲ್ಲಿ 1.69 ಲಕ್ಷ ಕೋಟಿ ರೂಪಾಯಿ ಆದಾಯ ತೆರಿಗೆ ಪಾವತಿಸಿದೆ. ಆದರೆ ದೆಹಲಿಗಿಂತ ನಾವು ಕಡೆಗಣನೆಗೆ ಒಳಗಾಗಿದ್ದೇವೆ. ನಮ್ಮ ರಸ್ತೆಗಳು ಕೆಟ್ಟದಾಗಿವೆ, ಟ್ರಾಫಿಕ್ ಕಿರಿಕಿರಿ ಇದೆ, ಜೀವನ ದುಸ್ತರವಾಗಿದೆ, ಮೂಲಸೌಕರ್ಯಗಳಿಲ್ಲದೆ ಐಟಿ ಬಿಟಿ ಸೊರಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಪ್ರವೇಶಿಸಿ ಸಹಾಯ ಮಾಡಬೇಕು. ಮೋಹನ್ ದಾಸ್ ಇಂಥದ್ದೊಂದು ಟ್ವೀಟ್ ಹಾಕ್ತಿದ್ದಂತೆ ಹತ್ತಾರು ಉದ್ಯಮಿಗಳು ರೀಟ್ವೀಟ್ ಮಾಡಿದ್ರು. ಕಿರಣ್ ಮಜುಂದಾರ್ ಶಾ ಹಾಕಿದ್ದ ಹಳೆಯ ಟ್ವೀಟ್, ರವೀಶ್ ನರೇಶ್ ಹಾಕಿದ್ದ ಟ್ವೀಟ್ಗಳು, ಕರ್ನಾಟಕ ಬಿಟ್ಟು ಬನ್ನಿ ಅಂತ ತೆಲಂಗಾಣ ತಮಿಳುನಾಡು ಮಂತ್ರಿಗಳು ಹಾಕಿದ್ದ ಟ್ವೀಟ್ಗಳೆಲ್ಲ ರೀಟ್ವೀಟ್ಗಳಾಯಿತು. ಇದರ ಬೆನ್ನಲ್ಲೇ ಮೋಹನ್ ದಾಸ್ ಪೈ ಟ್ವಿಟರ್ನಲ್ಲೇ ಬೆಂಗಳೂರು ಕಟ್ಟಿರುವ ತೆರಿಗೆ ಲೆಕ್ಕ ಬಿಚ್ಚಿಟ್ರು. ಪೈ ಅವರು ಕೊಟ್ಟ 2021-22 ತೆರಿಗೆ ಲೆಕ್ಕ ನೋಡೋದಾದ್ರೆ ಮುಂಬೈ 4.48 ಲಕ್ಷ ಕೋಟಿ ರೂಪಾಯಿ, ಬೆಂಗಳೂರು 1.69 ಕೋಟಿ ರೂಪಾಯಿ, ದೆಹಲಿ 1.66 ಲಕ್ಷ ಕೋಟಿ ರೂಪಾಯಿ, ಚೆನ್ನೈ 0.9 ಲಕ್ಷ ಕೋಟಿ ರೂಪಾಯಿ, ಪುಣೆ 0.86 ಲಕ್ಷ ಕೋಟಿ ರೂಪಾಯಿ, ಹೈದರಾಬಾದ್ 0.83 ಲಕ್ಷ ಕೋಟಿ ರೂಪಾಯಿ ಹಾಗೂ ಕೋಲ್ಕತ್ತಾ 0.55 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಪಾವತಿಸಿದೆ. ಹೀಗೆ ದೇಶಕ್ಕೆ ಬೆಂಗಳೂರಿನ ತೆರಿಗೆ ಲೆಕ್ಕವನ್ನ ಮೋಹನ್ ದಾಸ್ ಪೈ ಕೊಟ್ಟಮೇಲೆ 100,000-100,000 ಲಕ್ಷಾಂತರ ಜನ ಮೋಹನ್ ದಾಸ್ ಪೈ ಟ್ವೀಟ್ಗಳನ್ನ ರೀಟ್ವೀಟ್ ಮಾಡಿ ಬೆಂಬಲಿಸಿದ್ರು. ಇದೇ ವಿಚಾರವಾಗಿ ನ್ಯೂಸ್ 18 ಕನ್ನಡ ಬೆಂಗಳೂರು ಕಾಪಾಡಿ ಎಂದು ಅಭಿಯಾನವನ್ನೇ ಶುರು ಮಾಡಿತು. ಈ ಬಗ್ಗೆ ನ್ಯೂಸ್ 18 ಕನ್ನಡದ ಜೊತೆ ಮೋಹನ್ ದಾಸ್ ಪೈ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಮೋಹನ್ ದಾಸ್ ಪೈ ಪ್ರಶ್ನೆ 1, ಬೆಸ್ಕಾಂ, ಜಲಮಂಡಳಿ, ಬಿಡಿಎ, ಬಿಬಿಎಂಪಿ ಎಲ್ಲೇ ಹೋದ್ರೂ ಲಂಚ ಕೊಡಬೇಕು ಯಾಕೆ? ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನ ಬಿಲ್ಡಿಂಗ್ ಪ್ಲಾನ್ ಕೊಡಬೇಕಾದ್ರೆ ಅವ್ರಿಗೆ ದುಡ್ಡು ಕೊಡಬೇಕು. ವಾರ್ಡ್ ಕೌನ್ಸಿಲರ್ಗೆ ಆ ವಾರ್ಡ್ ಕೆಲಸ ಮಾಡಕ್ ದುಡ್ಡು ಕೊಡ್ಬೇಕು. ಯಾವ್ದು ಯಾಕೆ ದುಡ್ಡು ಕೊಡ್ಬೇಕು? ನಾವು ಪವರ್ ಕನೆಕ್ಷನ್ ಸಿಗ್ಬೇಕಾದ್ರೆ ದುಡ್ಡು ಕೊಡ್ಬೇಕು, ಬಿಲ್ಡಿಂಗ್ ಪ್ಲಾನ್ ದುಡ್ಡು ಕೊಡ್ಬೇಕು, ಬಿಡಿಎ ದುಡ್ಡು ಕೊಡ್ಬೇಕು, ಯಾಕೆ ಕೊಡ್ಬೇಕು? ಮೋಹನ್ ದಾಸ್ ಪೈ ಪ್ರಶ್ನೆ 2, 10 ಕೋಟಿ ಲಂಚ ಕೊಟ್ಟು ಬಿಡಿಎಗೆ ಬಂದಿದ್ದಾರೆ. ಹಿಂದಿನ ಸಿಎಂ ಅವಧಿಯಲ್ಲಿ ಲಂಚ ಕೊಟ್ರಂತೆ. ಬಿಡಿಎ ಹೋಗ್ಬೇಕಿಲ್ಲ, ಯಾರು ದುಡ್ಡು ಕೇಳ್ತೀರಾ ಅಂತ ಏನಂತ ಗೊತ್ತಾ ಸರ್? ನಾನು ಇಲ್ಲಿ ಬಂದ್ಬಿಟ್ಟು ಈ ಪೋಸ್ಟ್ಗೆ 1 ವರ್ಷಕ್ಕೆ 10 ಕೋಟಿ ಕೊಟ್ಟೆ ಸರ್, 10 ಕೋಟಿ ಕೊಟ್ಟೆ. ನಾನು ಹೆಂಗ್ ದುಡ್ಡು ಮಾಡದ್ ನಾನು ವಾಪಸ್? ನೀವು ಕೊಟ್ಟಿಲ್ಲ ಅದ ಏನ್ ಮಾಡ್ತೀವಿ, ಏನ್ ಮಾಡೋದು ಅಂತ ಆ ತರ ಮಾತಾಡ್ತಾರೆ. ನಾವ್ ಏನ್ ಮಾಡ್ಬೇಕು ಹೇಳಿ? ಮೋಹನ್ ದಾಸ್ ಪೈ ಪ್ರಶ್ನೆ 3, ಜನತೆಗೆ ಸರ್ಕಾರದ ಮೇಲೆ ಕೋಪ ಇದೆ, ಹಾಗೆ ಜನರಲ್ಲಿ ನಮ್ಮೂರು ಅನ್ನೋ ಗರ್ವ ಇದೆ. ಜನತೆಯಲ್ಲಿ ಕೋಪ ಇದೆ, ಜನತೆಯಲ್ಲಿ ನಮ್ಮ ಊರಿಗೆ ಹೆಮ್ಮೆ ಇದೆ, ಜನತೆಗೆ ನಮ್ಮ ಊರ ಮೇಲೆ ಗರ್ವ ಇದೆ. ನಮ್ಮ ಊರು ಮುಂದೆ ಬರ್ಬೇಕು, ಬೆಂಗಳೂರು ಮುಂದೆ ಬರ್ಬೇಕು, ನಾವೆಲ್ಲ ಬೆಂಗಳೂರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಮೋಹನ್ ದಾಸ್ ಪೈ ಪ್ರಶ್ನೆ 4, ಎಂಎಲ್ಎ ಮಂತ್ರಿಗಳು ಸರ್ಕಾರ ಕೆಲಸ ಮಾಡಬೇಕು, ಬೇಡೋದಲ್ಲ, ರಾಜಾಡಳಿತನೂ ಅಲ್ಲ, ಜನಸೇವಕರು ನೀವು. ಸರ್ಕಾರ ಕೆಲಸ ಮಾಡಬೇಕು, ನಾವು ಡಿಮಾಂಡ್ ಮಾಡಬೇಕು, ಇದೆಲ್ಲ ಕೊಡಬೇಕು. ಇದು ನಾವು ಬೇಡೋದಲ್ಲ, ಅವ್ರೇನಾದ್ರು ಫೇವರ್ ಕೊಡ್ತಾ ಇಲ್ಲ, ನಮ್ಗೇನು ಫೇವರ್ ಮಾಡೋದಲ್ಲ. ಇದು ರಾಜ್ಯ, ಇದು ಯಾರೋ ರಾಜ ಇಲ್ಲ ಇಲ್ಲಿ, ಎಲ್ಲರೂ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ನಮ್ಮ ರೆಪ್ರೆಸೆಂಟೇಟಿವ್ಸ್ ಅವರು. ಎಂಎಲ್ಎ ಅವ್ರು ಏನ್ ಮಾಡ್ತಾರೆ? ಎಂಎಲ್ಎ ಅವರು ಅದವೆಲ್ಲ ನಿಮ್ ಕ್ವಶನ್ ಮಾಡ್ಬೇಕು. ಎಂಎಲ್ಎಗೆ ಎಂಎಲ್ಎಗೆಲ್ಲ ಕರೆದ್ಬಿಟ್ಟು ಟಿವಿಲಿ ಕ್ವಶನ್ ಮಾಡ್ಬೇಕು, ನಿಮ್ ಕಾನ್ಸ್ಟಿಟ್ಯೂನ್ಸಿ ಏನಾಗಿದೆ, ಯಾಕೆ ಆಗಿಲ್ಲ ಅಂತ ಕೇಳ್ಬೇಕು ಅವ್ರಿಗೆ. ಅಕೌಂಟೆಬಿಲಿಟಿ ಇರ್ಬೇಕು ಎಂಎಲ್ಎಗೆ. ಮೋಹನ್ ದಾಸ್ ಪೈ ಅಂತಹ ದೊಡ್ಡ ಉದ್ಯಮಿಗಳೇ ಇಷ್ಟು ಸಿಟ್ಟು ಹೊರ ಹಾಕಿದ್ರೆ ಜನ ಸುಮ್ಮನಿರ್ತಾರೆ, ಸರ್ಕಾರಕ್ಕೆ ಛೀಮಾರಿ ಹಾಕಿದ್ರು. ಸರ್ ಇನ್ಸೆಕ್ಷನ್ ಒಳ್ಳೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು ಬೆಂಗಳೂರಿನವರು, ಆದ್ರೆ ನಮ್ಗೆ ಯಾವ ಅನುಕೂಲನು ಸಿಗ್ತಾ ಇಲ್ಲ. ರೋಡ್ ಕಿತ್ತು ಮಾಡಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾವ ಅನುಕೂಲ ಅಲ್ಲ. ಗಾರ್ಬೇಜ್ ಎಲ್ಲ ಇರುತ್ತಲ್ಲ, ಅದನ್ನ ಆದಷ್ಟು ಬೇಗ ಕ್ಲೀನ್ ಮಾಡೋದು ಫಸ್ಟ್ ಕೆಲಸ. ನಾವು ಕಟ್ಟಿ ಟ್ಯಾಕ್ಸ್ ಅಮೌಂಟ್ ಎಲ್ಲಿ ಜಾಸ್ತಿ ಕಟ್ತಾ ಇದೀವೋ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು, ಅದಾಗ್ತಾ ಇಲ್ಲ. ನಮ್ಮಲ್ಲೇ ಮೂಲಭೂತ ಎಲ್ಲ ಮೇಲ್ ಕಟ್ಕೊಂಡ್ಬಿಟ್ಟು ಸ್ಯಾನಿಟರಿ ಲೈನು ಎಲ್ಲ ಹತ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ? ಅಭಿವೃದ್ಧಿ ಆಗಲ್ಲ. ಅಲ್ಲೇ ಮಾಡ ಒಬ್ಬ ಟಾರ್ ಹಾಕೊಂಡು ಹೋಗ್ತಾನೆ, ಒಬ್ಬ ಅಗ್ಯಕ್ಕೆ ಹೋಗ್ತಾನೆ, ಏನು ಇದರಿಂದ ಏನೂ ಪ್ರಯೋಜನ ಇಲ್ಲ, ಇವರಿಗೆ ಮಾನ ಮರ್ಯಾದೆ ಇಲ್ಲ. ಮೋಹನ್ ದಾಸ್ ಪೈ ಟ್ವೀಟ್ ಹಾಗೂ ನ್ಯೂಸ್ 18 ಅಭಿಯಾನಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬಿಜೆಪಿ ಹಣೆ ಬರ ಎಲ್ಲಿಗೆ ಬಂದಿದೆ ಲೆಕ್ಕ? ಇವತ್ತು ಕೆಲಸ ಮಾಡಬೇಕಾಗಿರೋದು ಈ ಸರ್ಕಾರ. ಈ ರಾಜ್ಯದ 6.5 ಕೋಟಿ ಜನತೆಯ ನಿರೀಕ್ಷೆಗಳಿಗೆ, ನಿಮ್ಮ ಭಾವನೆಗಳಿಗೆ ಗೌರವ ಕೊಟ್ಟು ಕೆಲಸ ಮಾಡಬೇಕಂತ ಸರ್ಕಾರಕ್ಕೆ ಪ್ರತಿನಿತ್ಯ ಹೈಕೋರ್ಟ್ ಡೈರೆಕ್ಷನ್ ಕೊಡಬೇಕು. ನರೇಂದ್ರ ಮೋದಿಯಿಂದ ಡೈರೆಕ್ಷನ್ ಬೇಕು ಇವರಿಗೆ. ಮೋಹನ್ ದಾಸ್ ಪೈ, ಕಿರಣ್ ಮಜುಂದಾರ್ ಶಾ, ರವೀಶ್ ನರೇಶ್ರಂತಹ ದೊಡ್ಡ ದೊಡ್ಡ ಉದ್ಯಮಿಗಳಷ್ಟೇ ಅಲ್ಲ, ರಾಜ್ಯದ ಭ್ರಷ್ಟರ ಬುಡವನ್ನೇ ಅಲುಗಾಡಿಸಿದ್ದ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆಯವರು ಕೂಡ ಸರ್ಕಾರದ ಬಗ್ಗೆ ಸಿಟ್ಟು ಹೊರಹಾಕಿದ್ರು.
ಬೆಂಗಳೂರಿನ ಜನ ಇಷ್ಟೊಂದು ತೆರಿಗೆ ಕಟ್ತಾ ಇದ್ದಾರೆ ದೇಶಕ್ಕೆ, ಏನು ಅವ್ರಿಗೆ ವಾಪಸ್ ಬರ್ತಾ ಇದೆ? ನನ್ನ ಅನಿಸಿಕೆಯಲ್ಲಿ ಸುಧಾರಣೆ ಆಗಿಲ್ಲ. ನಾನೊಬ್ಬ ರಾಜಕಾರಣಿ ಅಲ್ಲ, ಇವತ್ತಿನ ಸರ್ಕಾರವನ್ನು ದೂರುವುದಲ್ಲ, ಹಿಂದಿನ ಸರ್ಕಾರ ಸೇರಿಸಿ ಎಲ್ಲ ಸರ್ಕಾರಗಳನ್ನು ಮಾಡಿದ್ದು ಇಷ್ಟೇ. ಒಂದು ಜಾಗ ಒಂದು ಕಿಲೋಮೀಟರ್ಗೆ ಹೋಗಬೇಕಾದ್ರೆ ಇವತ್ತು ಪ್ರತಿ ರಸ್ತೆಯಲ್ಲಿ ಸುಮಾರು ಅರ್ಧದಿಂದ ಮುಕ್ಕಾಲು ಗಂಟೆ ಬೇಕು. ಇದು ಏನು ಆಡಳಿತ? ಬೆಂಗಳೂರಲ್ಲಿ ಮೂಲಸೌಕರ್ಯದ ಕೊರತೆ ಇದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ, ಆದರೆ ನಮ್ಮ ರಾಜಕಾರಣಿಗಳು ಅದರಲ್ಲೂ ಮಂತ್ರಿ ಮಹೋದಯರು ಹಾಡಿದ್ದೇ ಹಾಡು ಅನ್ನೋ ಹಾಗೆ ಅಭಿವೃದ್ಧಿ ಆಗ್ತಿದೆ, ಅಭಿವೃದ್ಧಿ ಮಾಡಿದ್ದೀವಿ ಅಂತ ಬಡಾಯಿ ಕೊಚ್ಚಿಕೊಂಡ್ರು. ರಸ್ತೆಗಳು ಎಲ್ಲವೂ ಕೂಡ ಈಗ ಬಹಳಷ್ಟು ಇಂಪ್ರೂವ್ ಆಗ್ತಾ ಇದೆ, ಆಗಿದೆ, ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನೀವೇ ನೋಡ್ತೀರಿ, ಮಳೆಗಾಲ ಕಂಟಿನ್ಯೂಸ್ ಆಗಿದೆ, ಸ್ವಲ್ಪ ತೊಂದರೆ ಇತ್ತು, ಈಗೆಲ್ಲ ಬಹಳಷ್ಟು ಇಂಪ್ರೂವ್ ಆಗಿದೆ. ಬರುವಂತ ಒಂದು ತಿಂಗಳಲ್ಲಿ ಇನ್ನಷ್ಟು ಇಂಪ್ರೂವ್ ಮಾಡ್ತೇವೆ. ಬಹಳ ಮುಖ್ಯವಾಗಿ ಬೆಂಗಳೂರು ಅಂತಾರಾಷ್ಟ್ರೀಯ ನಗರ, ಬಹಳ ವೇಗದಲ್ಲಿ ಬೆಳೀತಿರುವಂತ ಒಂದು ನಗರ, ಹಾಗಾಗಿ ಇಲ್ಲಿ ಸೌಕರ್ಯಗಳು ಹೆಚ್ಚೆಚ್ಚಾಗಿ ಬೇಕಾಗುತ್ತೆ. ಈ ದಿಕ್ಕಲ್ಲಿ ಸರ್ಕಾರ ಬಹಳಷ್ಟು ಕ್ರಮಗಳನ್ನು ವಹಿಸ್ತಾ ಇರುವಂತದ್ದಿದೆ. ಮೆಟ್ರೋ ಎರಡನೇ ಹಂತ, ಈಗ ಮೂರನೇ ಹಂತಕ್ಕೂ ವಿಸ್ತರಣೆ ಮಾಡಿರುವಂತದ್ದಿದೆ. ಒಂದಿಷ್ಟು ಲ್ಯಾಂಡ್ ಅಕ್ವಿಷನ್ ಆಗೋದಕ್ಕೆ ಒಂದಿಷ್ಟು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದು, ಕೇಂದ್ರ ಸರ್ಕಾರವನ್ನು ಸಾಕಷ್ಟು ಸಹಾಯವನ್ನು ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಸಾಕಷ್ಟು ಸಹಾಯವನ್ನು ಮಾಡಿರುವಂತದ್ದಿದೆ. ಈ ತರ ಇಷ್ಟು ಹಣವನ್ನ ಯಾವುದೇ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಕೊಟ್ಟಿರಲಿಲ್ಲ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಇಷ್ಟೊಂದು ಹಣವನ್ನ ಬೆಂಗಳೂರಿಗೆ ಕೊಟ್ಟಿದ್ದಾರೆ. ಇನ್ನೊಂದು ತಿಂಗಳು ಅಥವಾ ಎರಡು ತಿಂಗಳೊಳಗಡೆ ಎಲ್ಲಾ ರಸ್ತೆಗಳಿಗೆ ಪ್ಯಾಚ್ ಮುಚ್ಚೋದಲ್ಲ, ರಸ್ತೆಗಳಿಗೆ ಎಂಟೈರ್ ರಸ್ತೆಗಳಿಗೆ ಡಾಂಬರೀಕರಣವನ್ನ ಮಾಡುವಂತದಕ್ಕೆ ಇಡೀ ಬೆಂಗಳೂರಲ್ಲಿ ಕಾರ್ಯಕ್ರಮವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಜನ ಛೀ ಥೂ ಅಂತ ಇದ್ದಾರೆ, ಉದ್ಯಮಿಗಳು ಛೀ ಥೂ ಅಂತ ಇದ್ದಾರೆ, ನಿವೃತ್ತ ನ್ಯಾಯಮೂರ್ತಿಗಳು ಸರ್ಕಾರದ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡುತ್ತಿದ್ದಾರೆ, ಆದರೂ ಸರ್ಕಾರ ಬಡಾಯಿ ಕೊಚ್ಚಿಕೊಳ್ಳುತ್ತಿದೆ. ಬಿಬಿಎಂಪಿ ಎಲೆಕ್ಷನ್ ಬರ್ತಿದೆ ಅಂತ ರಸ್ತೆ ಅಭಿವೃದ್ಧಿ ಮಾಡುತ್ತಿದೆ, 2023 ಎಲೆಕ್ಷನ್ ಗೆಲ್ಲೋಕೆ ಗುಂಡಿಗೆಲ್ಲ ಕಳಪೆ ತೇಪೆ ಹಾಕ್ತಿದ್ದಾರೆ. ಮಿತಿ ಮೀರುತ್ತಿದೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ, ಸಾರಿಗೆ ಸಂಪರ್ಕ ಸಮರ್ಪಕವಾಗಿಲ್ಲ, ಕಸ ಎತ್ತೋರಿಲ್ಲ, ಮಳೆ ಬಂದ್ರೆ ರಾಜಕಾಲುವೆ ಚರಂಡಿಗಳು ಗಬ್ಬೆದ್ದು ನಾರ್ತಿವೆ, ಕುಡಿಯುವ ನೀರಿಗೂ ಹಾಹಾಕಾರ, ಕರೆಂಟ್ ಸಮಸ್ಯೆ ಇದೆ, ಸಾವಿರಾರು ಕೋಟಿ ಬೆಲೆಯ ಫ್ಲೈಓವರ್ ಕುಸಿಯುತ್ತಿವೆ, ಬೆಂಗಳೂರಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವವಾಡುತ್ತಿದೆ, ಪಾರ್ಕ್ ಸಾರ್ವಜನಿಕ ಶೌಚಾಲಯ ಆಸ್ಪತ್ರೆ ನಿರ್ವಹಣೆ ಇಲ್ಲದಂತಾಗಿವೆ, ಸಮಸ್ಯೆಗೆ ಕಡಿವಾಣ ಇಲ್ಲ, ಧರ್ಮ ಸಂಘರ್ಷಕ್ಕೆ ಕೊನೆಯೇ ಇಲ್ಲ. ಈ ಸತ್ಯ ಜನರಿಗೂ ಗೊತ್ತು. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಜನರ ಕಣ್ಣಿಗೆ ಮಂಕುಬೂದಿ ಎರಚೋ ಕೆಲಸವನ್ನ ಎಲ್ಲಾ ಪಕ್ಷದ ರಾಜಕಾರಣಿಗಳು ಮಾಡುತ್ತಿದ್ದಾರೆ. ಕುರ್ಚಿ ಹಿಡಿಯೋದು ಹೇಗೆ, ಅಧಿಕಾರದ ಲಾಲಸೆ ತೀರಿಸಿಕೊಳ್ಳೋದು ಹೇಗೆ ಅನ್ನೋದ್ರಲ್ಲೇ ಮುಳುಗಿ ಹೋಗಿದ್ದಾರೆ. ಬೆಂಗಳೂರಿನ ಮಾನ ಮೂರಾ ಬಟ್ಟೆ ಹರಾಜಾಗ್ತಿದ್ರು ಸಮಸ್ಯೆಗೆ ಕಡಿವಾಣ ಹಾಕುವ ಕೆಲಸ ಮಾತ್ರ ಆಗ್ತಿಲ್ಲ. ಜನ ಬೀದಿಗಿಳಿಯೋ ಮುನ್ನ ಸರ್ಕಾರ ಮತ್ತು ಪ್ರತಿಪಕ್ಷದವರು ಎಚ್ಚೆತ್ತುಕೊಂಡ್ರೆ ಉತ್ತಮ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇವತ್ತು ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಚಾಲನೆ ಸಿಗಲಿದೆ. ಧರ್ಮ ದಂಗಲ್ ನಡುವೆ ರಾತ್ರಿ 10:30 ರಥೋತ್ಸವದ ಧ್ವಜಾರೋಹಣದ ಮೂಲಕ ಅದ್ದೂರಿ ಕರಗಕ್ಕೆ ಚಾಲನೆ ಸಿಗಲಿದೆ. ಇಂದಿನಿಂದ April 18 ವಿವಿಧ ಸಾಂಪ್ರದಾಯಿಕ ವಿಧಿವಿಧಾನಗಳು ಪೂಜಾ ಕಾರ್ಯಗಳು ಜರುಗಲಿದೆ. April 9 April 12 ಪ್ರತಿದಿನ ವಿಶೇಷ ಪೂಜೆ ಹಾಗೂ ಮಂಗಳಾರತಿ ನಡೆಯಲಿದೆ. ಬಳಿಕ 13 ಧರ್ಮರಾಯನ ಸ್ವಾಮಿಗೆ ವಿಶೇಷ ಆರತಿ ದೀಪ ಪೂಜೆ ನಡೆಯಲಿದೆ. 14 ಹಸಿ ಕರಗ ಹಾಗೂ 15 ಪುರಾಣ ಕಥನದ ಪೊಂಗಲು ಸೇವೆ ಜರುಗಲಿದ್ದು 14 ಕರಗ ಶಕ್ತಿಯೋತ್ಸವದ ಭಾಗವಾಗಿ ಧರ್ಮರಾಯ ಸ್ವಾಮಿ ಮಹಾರಥೋತ್ಸವ ಪ್ರದಕ್ಷಿಣೆ ನಡೆಯಲಿದೆ. ಬಳಿಕ 17 ಪುರಾಣ ವಚನ ಹಾಗೂ 18 ಕರಗ ವಸಂತೋತ್ಸವದ ಧ್ವಜಾರೋಹಣದ ಮೂಲಕ ಈ ಬಾರಿಯ ಕರಗ ಮಹೋತ್ಸವ ತೆರೆ ಬೀಳಲಿದೆ. ಇದು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರೆ. ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಡ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದರ ರೂಢಿನೂ ಆಗಲ್ಲ. ಪೇಡ್ ಸಫಾ, ಯಾವ ರೋಗನೂ ಇಲ್ಲಪ್ಪ. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಡ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದರ ರೂಢಿನೂ ಆಗಲ್ಲ. ಪೇಡ್ ಸಫಾ, ಯಾವ ರೋಗನೂ ಇಲ್ಲಪ್ಪ. ZEPPE and News 18 Network present Crypto Simplified. Hi, hello, ನಮಸ್ಕಾರ. ಜೆಪ್ಪೆ ಮತ್ತು ನೆಟ್ವರ್ಕ್ 18 ಪ್ರಸ್ತುತಪಡಿಸುವ ಕ್ರಿಪ್ಟೋ ಕರೆನ್ಸಿಗಳ ಕುರಿತ ವಿಶೇಷ ವಿವರಣಾತ್ಮಕ ಸರಣಿಗೆ ಸ್ವಾಗತ. ಶಿಬಾ ಇನು ಮೆಟಾವರ್ಸ್ ಲಾಂಚ್. ಶಿಪ್ ದ ಮೆಟಾವರ್ಸ್ ಹೆಸರಿನ ಮೆಟಾವರ್ಸ್ ಯೋಜನೆಯನ್ನ ಪ್ರಾರಂಭಿಸಲು ಶಿಬಾ ಇನು ತನ್ನ ಯೋಜನೆಯನ್ನು ಬಹಿರಂಗಪಡಿಸಿದೆ. ಶಿಬಾ ಇನು ಟೋಕನ್ ಒಂದು ಮಿಮಿ ಕ್ರಿಪ್ಟೋಕರೆನ್ಸಿ ಸ್ವತ್ತು.
ಡಾಂಜ್ ಕಾಯಿನ್ಗೆ ಸ್ಪರ್ಧಿಯಾಗಿ ಕಾರ್ಯನಿರ್ವಹಿಸಲು ಆಗಸ್ಟ್ 2020ರಲ್ಲಿ ಮತ್ತೆ ರಚಿಸಲಾಗಿದೆ. ಬಿಟ್ಕಾಯಿನ್ ಹೊಸ ಗಣಿಗಾರಿಕೆ ಮೈಲಿಕಲ್ಲು. ಪ್ರಮುಖ ಡಿಜಿಟಲ್ ಆಸ್ತಿ ಬಿಟ್ಕಾಯಿನ್ ನಿನ್ನೆ 19 ಮಿಲಿಯನ್ ನಾಣ್ಯಗಳನ್ನು ಗಣಿಗಾರಿಕೆ ಮಾಡಿದ್ದರಿಂದ ಪ್ರಮುಖ ಮೈಲಿಗಲ್ಲನ್ನು ತಲುಪಿದೆ. ಬಿಟ್ಕಾಯಿನ್ ಸಮುದಾಯವು ಗಣಿಗಾರಿಕೆಯ ಹೆಗ್ಗುರುತಾಗಿ ಒಂದು ಸ್ಮಾರಕ ಘಟನೆಗೆ ಸಾಕ್ಷಿಯಾಗ್ತಿದೆ. ಬಿಟ್ಕಾಯಿನ್ 19 ಮಿಲಿಯನ್ ಬಿಟ್ಕಾಯಿನ್ ಗಣಿಗಾರಿಕೆ ಮಾಡಲು 13 ವರ್ಷಗಳನ್ನು ತೆಗೆದುಕೊಂಡರೆ ಉಳಿದ 2 ಮಿಲಿಯನ್ ಯುನಿಟ್ ನಾಣ್ಯವನ್ನು ಕನಿಷ್ಠ ಮುಂದಿನ 100 ವರ್ಷಗಳವರೆಗೆ ಗಣಿಗಾರಿಕೆ ಮಾಡಲಾಗುವುದಿಲ್ಲ. ಜಾಗತಿಕ ಒಮ್ಮತದವರೆಗೆ ಭಾರತವು ಹೊಸ ಕ್ರಿಪ್ಟೋ ಶಾಸನವನ್ನು ಪರಿಚಯಿಸುವುದಿಲ್ಲ. ಹೊಸ ತೆರಿಗೆ ಪದ್ಧತಿ ಪ್ರಾರಂಭವಾಗಿದೆ. ಜಾಗತಿಕ ಒಮ್ಮತವು ಸಂಭವಿಸಿದ ನಂತರವೇ ಭಾರತವು ಹೊಸ ಕ್ರಿಪ್ಟೋ ಶಾಸನವನ್ನು ರೂಪಿಸಲು ಉದ್ದೇಶಿಸಿದೆ. ಶುಕ್ರವಾರ ಪರಿಚಯಿಸಲಾದ ಹೊಸ ತೆರಿಗೆ ಪದ್ಧತಿಯ ನಂತರ ವಲಯವನ್ನು ನಿಧಾನಗೊಳಿಸುತ್ತದೆ ಅನ್ನೋದು ಅನೇಕ ಉದ್ಯಮದ ಪರಿಣಿತರ ನಂಬಿಕೆ. ಕ್ರೆಡಿಟ್ ಕಾರ್ಡ್ ಸೇರಿಸಲು ಎನ್ಎಫ್ಟಿ ಮಾರ್ಕೆಟ್ ಪ್ಲೇಸ್ ಓಪನ್ ಸಿ, ಮೂನ್ ಪೇ ಮೂಲಕ ಆಪಲ್ ಪೇ ಬೆಂಬಲ. ಮೂನ್ ಪೇ ಕಂಪನಿಯ ಟ್ವೀಟ್ನ ಪ್ರಕಾರ ಓಪನ್ ಸಿ ಸಂದರ್ಶಕರು ಯಾವುದೇ ಕ್ರಿಪ್ಟೋ ಸ್ವತ್ತುಗಳನ್ನು ಹೊಂದಿಲ್ಲದಿದ್ದರೆ ಶೀಘ್ರದಲ್ಲಿ ಕ್ರೆಡಿಟ್ ಕಾರ್ಡ್ ಪಾವತಿಸಬಹುದು. ಪ್ರಸ್ತುತ ಓಪನ್ ಸಿ ಬಳಕೆದಾರರು ಮಾರುಕಟ್ಟೆ ವೇದಿಕೆಯಲ್ಲಿ ಎನ್ಎಫ್ಟಿಗಳನ್ನು ಖರೀದಿಸಲು ಎಥೇರಿಯಂನಂತಹ ಕ್ರಿಪ್ಟೋ ಸ್ವತ್ತುಗಳನ್ನು ನಿಯಂತ್ರಿಸುವ ಅಗತ್ಯವಿದೆ. ಇತ್ತೀಚಿನ ದಿನಗಳಲ್ಲಿ ಬೋರ್ಡ್ ಎಪ್ ಯಾಚ್ ಕ್ಲಬ್ ಸಂಗ್ರಹಣೆಗಳಂತಹ ದುಬಾರಿ ಎನ್ಎಫ್ಟಿ ಸ್ವತ್ತುಗಳನ್ನು ಖರೀದಿಸಲು ಮೂನ್ ಪೇ ಸೆಲೆಬ್ರಿಟಿಗಳಿಗೆ ಸಹಾಯ ಮಾಡುತ್ತಿದೆ. ಇದು ಇವತ್ತಿನ ವಿಶೇಷ ಸಂಚಿಕೆ. ಕ್ರಿಪ್ಟೋದ ಈ ಅದ್ಭುತ ಪ್ರಪಂಚದ ಬಗ್ಗೆ ನಿಮಗೆ ಮಾಹಿತಿ ನೀಡಿದ್ದೇವೆ. ಇನ್ನೂ ಹೆಚ್ಚಿನ ಹೊಸತನದ ಸುದ್ದಿಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ZEPPE and News 18 Network present Crypto Simplified.